ಹಗರಣ ನಡೆದಿದ್ದು ಮೇಲ್ನೋಟಕ್ಕೆ ನಿಚ್ಚಳವಾಗಿ ಗೋಚರಿಸ್ತೈತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು 191 ಕೋಟಿ ಅಲ್ಲ 94 ಕೋಟಿ ರೂಪಾಯಿಯನ್ನ MG ರೋಡ್ ಯೂನಿಯನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗೈತೆ ಅನ್ನುವಂಥ ಮಾತು ಹೇಳ್ಯಾರೆ. ಆ ಹಣ ನೇರವಾಗಿ ತೆಲಂಗಾಣದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ಬೋದು, ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಅಲ್ಲಿ ಇರ್ಬೋದು ಜಮಾ ಆಗ್ಯದ. ಹೊಳ್ಳಿ ಅಧಿಕಾರಿಗಳು ಅದನ್ನು ವಸೂಲು ಮಾಡ್ಯಾರೆ. ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ. ನಮಗಿದ್ದ ಮಾಹಿತಿ ಪ್ರಕಾರ 90 ಕೋಟಿ ರೂಪಾಯಿ ಹಣ ನೇರವಾಗಿ ಖಜಾನೆಯಿಂದ MG ಬ್ಯಾಂಕ್ ಯೂನಿಯನ್ ಬ್ಯಾಂಕಿಗೆ ಹೋಗೈತೆ ಅನ್ನುವಂಥ ಒಂದು ಅನ್ಕನ್ಫರ್ಮ್ಡ್ ಮಾಹಿತಿ ಇದೆ. ಅದಾಗಿತ್ತಂದ್ರೆ ಇದು ಘೋರವಾದ ಅಪರಾಧ ಆಗತ್ತೆ. ಹಣಕಾಸು ಇಲಾಖೆಯಿಂದನೇ ನೇರವಾಗಿ ಹೋಗಿದ್ರೆ ಇಟ್ ಇಸ್ ಅ ಮೇಜರ್ ಪ್ರಾಬ್ಲಮ್.